ನೂರ ನಲ್ವತ್ತೈದು ಚಪಾತಿ ಬೇಡವಾ? ಹಾಯ್ ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಕೊಡಿಗೆಹಳ್ಳಿ ಮೇನ್ ರೋಡು, ಸೊ ಬಿ ಬಿ ಎಮ್ ಪಿ ಆಫೀಸ್ ಇದೆ, ಅದರ ಆಪೋಸಿಟಲ್ಲೇ ಸುನಿಲ್ ಕೇಟ್ರಿಂಗ್ಸ್ ಅಂತ ಅದ್ಭುತವಾಗಿರುವಂಥ ಸ್ಟ್ರೀಟ್ ಫುಡ್ ಮಾಡುವಂಥ ಜಾಗ, ಅದುವೇ ನಾನ್ ವೆಜ್. ಸೊ ತುಂಬ ಐಟಮ್ ಇದೆ, ಮುದ್ದೆ, ಚಪಾತಿ, ರೈಸು, ಚಿಕನ್ನು, ಮಟನ್ನು, ಲಿವರು, ತಲೆಮಾಂಸ, ತುಂಬ ಐಟಮ್ ಇರುವಂಥದ್ದು ಸ್ಟ್ರೀಟ್ ಫುಡ್ ಅಂದಾಗಲೇ ಗೊತ್ತಿರುತ್ತೆ ನಮಗೆ, ತುಂಬ ಆಪ್ಷನ್ ಇರುತ್ತೆ, ಪಕ್ಕ ಹಳ್ಳಿ ಶೈಲಿ ಊಟ ಅಂತ ಸಿಗೋದು. ಸೊ ಹಾಗಾಗಿ ನಾವು ಕೂಡ ಬಂದಿದ್ದೀವಿ. ತುಂಬ ಜನ ನನಗೆ ಹೇಳ್ತಾ ಇದ್ದಿದ್ದೆ, ರೆಕಮೆಂಡ್ ಮಾಡ್ತಾ ಇದ್ದಿದ್ದೆ ಲಿವರು ಮತ್ತು ಕೈಮಾ ಟ್ರೈ ಮಾಡಿ ಅಂತ, ತುಂಬ ಚೆನ್ನಾಗಿರುತ್ತಂತೆ. ಸೊ ಹಾಗಾಗಿ ನಾನು ಕೂಡ ಬಂದಿದ್ದೀನಿ, ಸೊ ಟ್ರೈ ಮಾಡಬೇಕು ಅಂತ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ, ಬನ್ನಿ. ಎಷ್ಟು ವೆಜ್ ಸಾಂಬಾರು? ಓಕೆ, ಇದು ವೆಜ್ಜು ಇರುತ್ತೆ. ಹಾಂ ಸರ್, ಇದು ರಸಮ್. ರಸಮ್? ಹಾಂ ಸರ್, ವೆಜ್ಜಲ್ಲಿ ಎರಡೇ ಮಾಡಿ, ಎರಡೇ. ಹ್ಞೂ, ಈ ಶನಿವಾರ ಸೋಮವಾರ ಟೊಮೆಟೊ ಗೊಜ್ಜು ಆ ಥರ ಮಾಡ್ತೀವಿ. ಹ್ಞೂ, ಓಕೆ. ಇದು ವೈಟ್ ರೈಸು? ಹಾಂ ಸರ್. ಇದು ಲಿವರ್ ಫ್ರೈ. ಲಿವರ್ ಫ್ರೈಯಾ? ಫ್ರೈ, ಫ್ರೈ. ಓಕೆ, ಎಷ್ಟು ಸರ್ ಅದು ಪ್ರೈಸು? 50 ರೂಪಾಯಿ. 50 ರೂಪಾಯಿ? ಫುಲ್ 100. ಫುಲ್ 100? ಹ್ಞೂ, ಓಕೆ. ಇದು ಲಿವರ್ ಇದ್ರ ಫ್ರೈ, ಇದು ಪೀಸ್ ತೆಗೆದು ಇದು ಫ್ರೈ ಮಾಡಿ ಲಿವರ್ ಸೇರ್ವ. ಇದು ಲಿವರ್ ಸೇರ್ವ? ಓಕೆ. ಸೊ ಮಸಾಲೆ ಟೈಪು ಇರುತ್ತೆ, ಪೀಸ್ ಆಗಿಲ್ಲ ಇದ್ರಲ್ಲಿ. ಓಹ್, ಪೀಸ್ ಇರುತ್ತೆ. ಇದು ತಲೆಮಾಂಸ. ತಲೆಮಾಂಸ ಎಷ್ಟು ಸರ್ ತಲೆಮಾಂಸ ಪ್ರೈಸ್? 80 ರೂಪಾಯಿ. 70? 80. ಆಫ್. ಓಕೆ. ಫುಲ್ 100? ಫುಲ್ 100. ಓಕೆ. ಇದು ಬ್ಲಡ್ ಫ್ರೈ. ಬ್ಲಡ್ ಫ್ರೈ 20 ರೂಪಾಯಿ. 20. ಕೈಮೌಂಡೆ ಮಟನ್. ಮಟನ್ 100. ಎಷ್ಟು ಬರುತ್ತೆ? 4 ಪೀಸ್. 4 ಪೀಸ್ ಎರಡು ತಗೊಂಡ್ರೆ 50. ಓಕೆ. ಇದು ಚಿಕನ್ ಫ್ರೈ. ಓಕೆ. ಇದು ಇದು. ಓಕೆ. ಇದು ಚಿಕನ್ ಗೊಜ್ಜು. ಓಕೆ. ಇದು ಓಕೆ. ಆಮೇಲೆ ಇದು ಬೋಟಿ, ಬೋಟಿ ಕರಿ. ಓಕೆ. ಬೋಟಿ ಬೋಟಿ ಎಷ್ಟು ಸರ್ ನಿಮ್ಮಲ್ಲಿ? 80. ಆಫ್. ಇದು ಚಿಕನ್ದು ಸೇರ್ವ. ಸೇರ್ವ ಇದಕ್ಕೆ ತೆಗೆದು ಗೊಜ್ಜು ಮಾಡಿದ್ದೀವಿ. ಹಾಂ, ಓಕೆ. ಇದು ಪ್ಲೈನ್ ಶರ್ವ ಥರ. ಓಕೆ. ಆಮೇಲೆ ಮುದ್ದೆ. ಮುದ್ದೆ? ಓ, ಸೂಪರ್. ಎಷ್ಟು ಸರ್ ಮುದ್ದೆ? 15. 15. ಸಿಂಗಲ್ ತಗೊಂಡ್ರೆ 20. ಬರೀ ಒಂದು ಸಿಂಗಲ್ ತಗೊಂಡ್ರೆ 20. ಓಕೆ. ಮುದ್ದೆ ಮತ್ತು ರೈಸು ತೊಗೊಂಡಾಗ ಮುದ್ದೆ ಆ ಪ್ರೈಸು, ಚಿಕನು 100 ರೂಪಾಯಿ. 100 ರೂಪಾಯಿ. ಇದು ಕುಷ್ಕ. ಕುಷ್ಕ ಎಲ್ಲ ಲಿವರ್ ಪೀಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಹಾಕಿರ್ತೀರ? ಸೂಪರ್. ರೈಸ್ ಇದೆ, ಪರೋಟ ಮತ್ತು ಚಪಾತಿ. ಪರೋಟ, ಚಪಾತಿ. ಹಾಂ, ಅದು ಎಲ್ಲ ಸಿಗುತ್ತೆ. ಅಣ್ಣ, ಎಲ್ಲೂ ಬೋರ್ಡು ಕಾಣಿಸ್ತಾ ಇಲ್ಲ, ಏನು ಹೆಸರಿಟ್ಟಿದ್ದೀರಾ? ಸುನಿಲ್ ಕ್ಯಾಟ್ರಿಂಗು. ಸುನಿಲ್ ಕ್ಯಾಟ್ರಿಂಗ್. ಸ್ವಲ್ಪ ಹೈಟ್ ಮಾಡೋದು ಒಂಚೂರು, ಹೈಟ್ ಅದು ಬೋರ್ಡ್ ಹೋಗಿದೆ. ಇರಲಿ ಬಿಡಿ, ಪರವಾಗಿಲ್ಲ. ನೋಡಿ, ಎಲ್ಲ ಐಟಮ್ ಇದೆ ನೋಡಿ, ಎಲ್ಲ ಇದ್ದಾವೆ. ಎಲ್ಲ ಐಟಮು ಸಿಗುತ್ತೆ. ಎಲ್ಲ ಐಟಮ್. ಅಣ್ಣ, ಯಾವಾಗಿಂದ ಶುರುವಾಗಿದ್ದು? ಅಲ್ಲೇ ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಹಾಂ, ಸೂಪರ್. ತಮ್ಮ ಹೆಸರು? ಶಂಕರಪ್ಪ ಅಂತ. ಶಂಕರಪ್ಪ ಅಂತ. ಅವರು 10 ವರ್ಷದಿಂದ ಮಾಡ್ತಾಯಿದ್ರೆ ಇದೇ ಪ್ಲೇಸಲ್ಲೇ ಮಾಡ್ತಾಯಿದ್ದೀರಾ? ನಮ್ದು ಇಲ್ಲೊಂದಿದೆ, ವಿಜಯನಪುರದಲ್ಲಿ ಒಂದಿದೆ. ಹೌದಾ? ಹ್ಞೂ. ಓಕೆ. ಹೆಂಗೆ ಶುರುವಾಗಿದ್ದು ಈ ಸ್ಟ್ರೀಟ್ ಫುಡ್ ಶುರು ಮಾಡೋಣ ಅಂತ ಪ್ಲ್ಯಾನ್? ಹೆಂಗೆ ಪ್ಲ್ಯಾನ್ ಅಂದರೆ, ಹಿಂಗೆ ನಾವು ಕೆಲಸಕ್ಕೆ ಹೋಗ್ತಿದ್ದೋ. ಹಾಂ. ಫಸ್ಟ್ ಹಿಂಗೆ ಕ್ಯಾಟ್ರಿಂಗ್ ಇತ್ತಲ್ಲ, ಕ್ಯಾಟ್ರಿಂಗ್ ಹೋಗಿ ಹಿಂಗೆ ಯಾರೋ ಒಬ್ರು ಹೇಳಿದ್ದಕ್ಕೆ ಮಾಡ್ತೇನೆ. ನಿಮ್ಮಲ್ಲಿ ಬಹಳಷ್ಟು ಅಂದರೆ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋಂಥದ್ದು ಯಾವುದು? ನಮ್ಮ ಜಾಸ್ತಿ ಫೇಮಸ್ ಅಂದರೆ ಚಿಕನ್ ಗೊಜ್ಜು, ಬೋಟಿ, ತಲೆಮಾಂಸ. ಬೋಟಿ, ತಲೆಮಾಂಸ. ಚಿಕನ್ ಗೊಜ್ಜು, ಬೋಟಿ, ತಲೆಮಾಂಸ. ಓಕೆ. ಬಟ್ ಎಲ್ಲ ಓಡ್ತಾ ಅಣ್ಣ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ? 11:30 5 ಗಂಟೆ ಲಾಸ್ಟ್. 5 ಗಂಟೆ ಲಾಸ್ಟ್. ಮತ್ತೆ ರಜಾ ಏನ ಮಾಡ್ತೀರಾ? ರಜಾ ಹಬ್ಬಕ್ಕೆ ಮಾತ್ರ, ಗಣಪತಿ ಹಬ್ಬ
ದಸರಾ ಹಬ್ಬಕ್ಕೆ ಸೋಮವಾರ 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 ಹೋಗ್ತೀವಿ. ಓಕೆ ಸೋಮವಾರ. ಯಾವ ಊರು ನಿಮ್ಮದು ಮೂಲತಃ? ನಮ್ಮದು ತುರೇಕೆರೆ. ತುರೇಕೆರೆ. ಓಕೆ. ಯಾವಾಗ ಬಂದಿದ್ದು ಬೆಂಗಳೂರಿಗೆ ನೀವು? ನಾವು ಬಂದು 2007 ಬಂದು ಕೇಳಿದ್ರಲ್ಲಿ ಫಸ್ಟ್ ಬಾಂಬೆಲಿ ಇದ್ದಿದ್ದು ನಾವು. ಹೌದಾ? ಬಾಂಬೆಲಿ 17 ಇದ್ದೆ. ಏನಾಗಿ ಅಲ್ಲಿ ಏನು ಮಾಡ್ತಿದ್ರ? ಅಲ್ಲಿ ಇದು DHL ಕಂಪನಿ ಇದೆಯಲ್ಲ, ಅದರಲ್ಲಿ ಕ್ಯಾಂಟೀನ್ ನಡೆಸ್ತೀವಿ. ಓ ಓಕೆ. ಮುಂಬೈಗೆ ಹೆಂಗೆ ಲಿಂಕು? ತುರುವೇಕೆರೆಗೂ ಮುಂಬೈ ಹಿಂಗೆ ಎಲ್ಲ ಇರ್ತಾರಲ್ಲ, ಅವ್ರು ಇವ್ರು ಇರ್ತಾರಲ್ವಾ, ಹಂಗಾಗಿ ಹೋಗ್ಬೋದು. ಓಕೆ. ಪರಿಚಯದಲ್ಲಿ ಹೋಗಿದ್ದು. ಏಜ್ ಎಷ್ಟು ಅವಾಗ ನಿಮಗೆ ಮುಂಬೈಗೆ ಹೋದಾಗ? ನಾವು 7ನೇ ಕ್ಲಾಸ್ಗೆ ಹೊಂಟೋಗ್ಬಿಟ್ಟು. 7ನೇ ಕ್ಲಾಸ್ಗೆ ಮುಂಬೈಯ? ಚಿಕ್ಕ ಹುಡುಗನಲ್ಲೇ ಹೋಗಿದ್ದಿತ್ತು. ಯಾಕೆ ಹಂಗೆ? ಅಂದರೆ ಎಜುಕೇಷನ್ ಬಿಟ್ಟು ಹೊರಟ್ಬಿಟ್ರ ಮುಂಬೈಗೆ? ಮುಂಬೈಗೆ ಹೊಂಟೋಗಿ. ಭಯ ಅನ್ಸಲ್ವ ಸರ್? ಗೊತ್ತಿಲ್ಲದೆ ಭಯ ಆಯ್ತು. ಏನು ಮಾಡ್ತೀರ ಅವಾಗ? ಭಯ ಆದ್ರೂ ಅವಾಗ ಕಷ್ಟ, ಭಾರಿ ಕಷ್ಟ ಆಯ್ತು ಬಿಡಿ. ಅಯ್ಯೋ, ಓನರ್ಗಳು ಕೊಟ್ಟು ಒದೆ ತಿನ್ಬೇಕಾಯ್ತು. ಹಾಂ, ಒಡೆಯೋರು ಹೊರನೆ ಹೊಡೆಯೋರು. ಅಣ್ಣ, ಇಲ್ಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಲೊಕೇಶನ್ನು ಶ್ರೀನಿಧಿ ಸಾಗರ್ BBMP ಆಫೀಸ್. ಯಾವ ಏರಿಯಾ ಇದು? ಇದಾ? ಕೊಡಗಳ್ಳಿ. ಕೊಡಗಳ್ಳಿ. ಕೊಡಗಳ್ಳಿ ಮೇನ್ ರೋಡು. ಕೊಡಗಳ್ಳಿ ಮೇನ್ ರೋಡ್. ಆಯಿತು. BBMP ಆಫೀಸ್ ಇದೆ. BBMP ಆಫೀಸ್ ಇದೆ. ಇಲ್ಲಿದೆಯಲ್ಲ, ಅದರ ಅಪೋಸಿಟಲ್ಲೇ ಇರುತ್ತೆ. ಸರ್, ಟೇಸ್ಟ್ ಮಾತ್ರ ಫೈನು. ಟೇಸ್ಟ್ ಬಗ್ಗೆ ಏನು ಯಾರು ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಅಂತ ಕಾಸ್ಟ್ಲಿ ರೇಟ್ ಏನಲ್ಲ, ರೇಟು ಪರವಾಗಿಲ್ಲ. ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ ಕೈ ಇಟ್ಕೋ ರೆಡ್ಡಿ ಇದೆ, ತುಂಬ ಟೇಸ್ಟ್ ಕೊಡ್ತಾರೆ, ಪರವಾಗಿಲ್ಲ. ಪರವಾಗಿಲ್ಲ. ಓಕೆ. ನೀವು ಯಾವಾಗಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ಅಲ್ಲೇ ಒಂದು 3-4 ವರ್ಷದಿಂದ ಬರ್ತಾ ಇದ್ದೀವಿ. ಹೌದಾ? ಹೌದು. ಆದರೆ ಇಲ್ಲಿ ಬರ್ತಾ ಇರ್ತೀವಿ. ಬೊಂಬಡ ಇರೋಂಥ ನಾಟಿ ಶೈಲಿ ಊಟ ಇವತ್ತಂತೂ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಊಟದ ಬ್ಯಾಟಿಂಗು ತಗೊಳು. ಸಿಕ್ಕಾಬಿಟ್ಟು ಐಟಮ್ ತೊಗೊಂಬಿಟ್ಟಿದ್ದೀನಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಐಟಮ್ಗಳೆಲ್ಲ ಒಂದೇ ಪ್ಲೇಟಲ್ಲಿ, ಎಲ್ಲ ಸ್ವಲ್ಪ 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 ತೊಗೊಂಬಿಟ್ಟಿದ್ದೀನಿ. ರೈಸು, ಬಿಳಿ ಅನ್ನ ಮತ್ತು ಕೈಮ ಉಂಡೆ ಮತ್ತು ಲಿವರ್ ಪೆಪ್ಪರ್ ಇದೆ, ನೋಡೋದಕ್ಕೆ ಬಹಳ ಚೆಂದಿತ್ತು. ಸೊ ಹಾಗಾಗಿ ಲಿವರ್ ತೊಗೊಂಬಿಟ್ಟಿದ್ದೀನಿ. ಮತ್ತು ತಲೆಮಾಂಸ ನನ್ನ ಫೇವ್ರೇಟು. ಸೊ ತಲೆಮಾಂಸ ಯಾವುದೇ ಕಾರಣಕ್ಕೂ ನಾನಂತೂ ಬಿಡೋದಿಲ್ಲ. ಸೊ ಮತ್ತು ಬೋಟಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟಲ್ಲದೆ ಇನ್ನೂ ತುಂಬ ಐಟಮ್ ಇದೆ, ಚಪಾತಿ, ಪರೋಟ, ಮುದ್ದೆ ಎಲ್ಲನೂ ಸಿಗುತ್ತೆ. ಬಟ್ ನಾನು ಯಾವುದು ತೊಗೊಳ್ಳಿಲ್ಲ, ಇಷ್ಟನ್ನು ಮಾತ್ರನೇ ನಾನು ತೊಗೊಂಡಿದ್ದು. ಮೊದಲನೇದಾಗಿ ಕೈಮ ಉಂಡೆ. ಸೊ ಹೇಗಿದೆ ನೋಡಿ. ಕೈಮ ಉಂಡೆ ನೋಡೋದಕ್ಕಂತ ಸಕ್ಕತ್ತಾಗಿದೆ. ಸ್ಟ್ರೀಟ್ ಫುಡ್ ಅಂದಾಗ ಕೆಲವೊಂದು ಕಡೆ ಕೈಮ ಉಂಡೆ ಸಿಗೋದು ಬಹಳ ಅಪರೂಪ, ಬಟ್ ಇಲ್ಲಿ ಸಿಗುತ್ತೆ ನಿಮಗೆ ಬಂದಾಗ. ಸಕ್ಕತ್ತಾಗಿ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಪುದೀನ ಎಲ್ಲ ಚೆನ್ನಾಗಿ ಬಳಸಿದ್ದಾರೆ. ಹೆಂಗೆ ಕಾಣುತ್ತೆ? ಸಕ್ಕತ್ತಲ್ಲ? ಸೂಪರ್. ಒಳ್ಳೆ ಘಾಟ್ ಕೊಡುತ್ತೆ, ಚುರ್ರನ್ನತ್ತೆ ಆ ಗಂಟೆಲ್ಲ, ಆ ಖಾರ ಆ ಫೀಲಿಂಗ್ ಸಿಗುತ್ತೆ. ಆ ಈರುಳ್ಳಿ ಬಳಸಿರ್ತಾರೆ, ಆ ಈರುಳ್ಳಿ ಕ್ರಂಚು ಅದೆಲ್ಲ ಸಿಗುತ್ತೆ. ಬಟ್ ಅಲ್ಟಿಮೇಟಾಗಿ ಕೈ ಮಂದಾಗ ಆ ಒಂದು ಖಾರ ಬಹಳ ಇಷ್ಟ ಆಗುತ್ತೆ. ಆ ಘಾಟು ನಿಮಗೆ ಸಿಗುತ್ತೆ, ಚೆನ್ನಾಗಿದೆ. ಸೂಪರ್. ಕೈಮ ಮಾತ್ರ ಅಲ್ಟಿಮೇಟ್. ಇನ್ನು ನಂತರದಲ್ಲಿ ಬೋಟಿ. ಬೋಟಿ ಇದೆ. ಲೈಟ್ ಮಸಾಲ ಸಿಗುತ್ತೆ ಆ ಬೋಟಿ ಅಂದಾಗಲೇ, ಅದು ಬೇರೆ ಥರನೇ ಟೇಸ್ಟ್ ಸಿಗುತ್ತೆ. ಮತ್ತಿನ್ನು ಆ ಚೂಯಿ ಬಹಳ ನನಗೆ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಚೆನ್ನಾಗಿ ಬೇಯಿಸಿದ್ದಾರೆ ಕೂಡ, ಸೂಪರ್. ಇನ್ನು ನೆಕ್ಸ್ಟು ಮುಂದಿನ ಭಾಗದಲ್ಲಿ ತಲೆಮಾಂಸವಿದೆ. ಫೋಕಸ್ ಆಗಪ್ಪ. ನೀವೇನೇ ಹೇಳಿ, ತಲೆಮಾಂಸಕ್ಕೆ ಸರಿ ಸಟ್ಟಿ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ತಲೆಮಾಂಸ ಕೊಡಿದ್ದಾರೆ.
ಒಳ್ಳೆ ಟೇಸ್ಟ್ ಇದೆ, ಚೆನ್ನಾಗಿ ಬೇಯಿಸಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟು. ಅದ್ಭುತವಾಗಿ ಬೆಂದಿದೆ, ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಖಾರ ಕಮ್ಮಿನೇ ಇದೆ, ಚೆನ್ನಾಗಿದೆ. ನಾನು ಖಾರ ಕೊಟ್ಟಿರ್ತಾರೇನೋ ಅಂದ್ಕೊಂಡೆ, ಕೈಮಾ ಉಂಡೆ ಎಲ್ಲ ಖಾರ ಇರೋದು ನೋಡಿ, ಬಟ್ ಖಾರ ಇಲ್ಲ, ಪರ್ಫೆಕ್ಟ್ ಖಾರ ಮಾತ್ರ ಸೂಪರ್. ಮತ್ತಿನ್ನ ಲಿವರ್ ಮಾತ್ರ ಇದಂತೂ ಬೆಂಕಿಯಾಗಿ ಕಾಣಿಸ್ತಾ ಇದೆ. ಮೆಣಸು ಜಾಸ್ತಿ ಬಳಸ್ದಂಗಿದ್ದಾರೆ ಲಿವರ್ಗೆ, ಚಿಂದಿಯಾಗಿ ಕಾಣಿಸ್ತಾ ಇದೆ ಪೀಸ್ ಮಾತ್ರ. ಆ ಮೆಣಸಿನ ಗಾಟೆ ಸರಿ ಕೊಡುತ್ತೆ, ಮತ್ತು ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಲಿವರ್ ಚೆನ್ನಾಗಿ ಬೆಂದಿದೆ, ಆ ಚುವಿ ಇದರಲ್ಲೂ ಬಹಳ ಇಷ್ಟ ಆಗುತ್ತೆ. ಲಿವರ್ ಅಂತೂ ಸಕ್ಕದ ಮರ, ಪಕ್ಕ ಹಳ್ಳಿಗಳ ಕಡೆ ಮಾಡೋಂಥ ಸ್ಟೈಲು, ಮನೆಗಳಲ್ಲೂ ಮಾಡ್ತಾನೆ ಇರ್ತೀವಿ ಅದೇ ಥರನೇ, ಸೇಮ್ ಟು ಸೇಮ್ ಚೆನ್ನಾಗಿದೆ. ಯಾವುದೋ ರೀತಿ ಟೇಸ್ಟಿಂಗ್ ಪೌಡ್ರೆಲ್ಲ ಬಳಸೋದಿಲ್ವಂತೆ, ಸೊ ಅದನ್ನು ಹೇಳ್ತಿದ್ರು. ಸೊ ಅದ್ಭುತವಾಗಿರೋಂಥ ಒಂದು ರುಚಿ ನಿಮಗಿಲ್ಲಿ ಸಿಗುತ್ತೆ, ಮಸ್ಟ್ ಟ್ರೈ ಲಿವರ್ ಮಾತ್ರ. ನೀವು ಇಲ್ಲಿ ಬಂದರೆ ಲಿವರ್ ಅಂತೂ ಮಿಸ್ ಮಾಡಲೇಬೇಡಿ, ಅಷ್ಟು ಚೆನ್ನಾಗಿದೆ ಲಿವರು. ಇನ್ನು ನಂತರದಲ್ಲಿ ರೈಸು. ಸ್ಟ್ರೀಟ್ ಫುಡ್ ಅಂದಿದ್ದ ತಕ್ಷಣ ಅತಿ ಹೆಚ್ಚಿನ ಖಾರ ಇರುತ್ತೆ ಅನ್ನೋ ಅಂದ್ಕೊತೀವಿ, ಖಾರ ಏನಿಲ್ಲ, ಪರ್ಫೆಕ್ಟ್. ಖಾರ ಇಲ್ಲ ಅಂದ್ರೆ ನಮಗೂ ಕೂಡ ಬಹಳ ಇಷ್ಟ ಆಗೋಂಥದ್ದು. ಖಾರ ಅಂತ ಏನಿಲ್ಲ, ಆರಾಮ್ಸೆ ಟ್ರೈ ಮಾಡ್ಬೋದು. ಸಕ್ಕದಾಗಿದೆ, ಎಲ್ಲನೂ ತುಂಬಾ ಚೆನ್ನಾಗಿದೆ. ನನಗೆ ಬಹಳ ಇಷ್ಟ ಆಗಿದ್ದು ಟಾಪ್ ಅನಿಸಿದ್ದು ಲಿವರು ಮತ್ತು ತಲೆಮಾಂಸ, ಸಕ್ಕದಾಗಿದೆ. ಮತ್ತಿನ ಕೈಮಾನು ಚೆನ್ನಾಗಿದೆ, ಮಸ್ಟ್ ಟ್ರೈ. ಲಿವರ್ ಅಂತೂ ಮಿಸ್ ಮಾಡಲೇಬೇಡಿ, ಲಿವರ್ ಅಂತೂ ಪಕ್ಕ ಟ್ರೈ ಮಾಡಿ, ನಿಮಗೂ ಕೂಡ ಭಾಳ ಇಷ್ಟ ಆಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾಯಿದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.